ಹಾಯ್, ನಾವಿವಾಗ ನೇತ್ರಾವತಿ ಪೀಕ್ನಲ್ಲಿ ನಿಂತ್ಕೊಂಡಿದ್ದೇವೆ. ಆ್ಯಂಡ್ ಮಸ್ಟ್ ಟ್ರೈ ಮಾಡಬೇಕಾಗಿರೋ ಟ್ರೆಕ್. ಆ್ಯಂಡ್ ಇದು ಆ್ಯಕ್ಚುಲಿ ನಾವು ಆಲ್ ಆಫ್ ಸಡನ್ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಸಖತ್ತಾಗಿತ್ತು. ಆ್ಯಂಡ್ ಈ ಸರಿ ಇದು ಟ್ರೆಕ್ಕಲ್ಲಿ ಅಂತೂ ನಮಗೆ ಮಳೆ, ಬಿಸಿಲು, ಗಾಳಿ ಆ್ಯಂಡ್ ವ್ಯೂ ಪಾಯಿಂಟ್ಸ್ ಅಂತೂ ಅಮೇಝಿಂಗ್ ಆಗಿದೆ. ಆ್ಯಂಡ್ ನಾನು ಹಿಂಗೆ ತೋರಿಸ್ತೀನಿ ಫರ್ದರ್. ಆ್ಯಂಡ್ ಡೆಫಿನೆಟ್ಲಿ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಥ್ಯಾಂಕ್ ಯು ಲೇಟರ್. ಥ್ಯಾಂಕ್ ಯು ನೇತ್ರಾವತಿ ಪೀಕ್. ನೇತ್ರಾವತಿ ಪೀಕ್ ಕುದುರೆಮುಖ ಅರಣ್ಯ ವ್ಯಾಪ್ತಿಯಲ್ಲಿದೆ. ನೇತ್ರಾವತಿ ಪೀಕ್ ಟ್ರೆಕ್ ಅಂದಾಜು 12 ಕಿಲೋಮೀಟರ್ ಇದ್ದು ಸಮುದ್ರ ತಟದಿಂದ 1520 ಮೀಟರ್ ಎತ್ತರದಲ್ಲಿದೆ. ಉಡುಪಿಯಿಂದ ಕಾರ್ಕಳ ಮಾರ್ಗವಾಗಿ ಹೋಗುವುದಾದರೆ ಅಂದಾಜು 107 ಕಿಲೋಮೀಟರ್ ಆಗುತ್ತದೆ. ಸಂಸೆವರೆಗೆ ನೀವು ನಿಮ್ಮ ಸ್ವಂತ ವಾಹನದಲ್ಲಿ ಬರಬಹುದು. ಸಂಸೆಯಿಂದ ಚೆಕ್ಇನ್ ಪಾಯಿಂಟ್ವರೆಗೆ ಲೋಕಲ್ ಜೀಪ್ನಲ್ಲಿ ಹೋಗಬೇಕು. ಪ್ರವೇಶ ಶುಲ್ಕ ಮತ್ತು ಲೋಕಲ್ ಗೈಡ್ ಶುಲ್ಕ ಇಲ್ಲಿ ಪಾವತಿ ಮಾಡಬಹುದು. ನೇತ್ರಾವತಿ ಟ್ರೆಕ್ನ ಮುಗಿಸಿ ವಾಪಸ್ ನಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಇದು ನನ್ನ ಲೈಫ್ದು ಫಸ್ಟ್ ಟ್ರೆಕ್. ಆ್ಯಂಡ್ ಆಲ್ ಆಫ್ ಸಡನ್ ಪ್ಲ್ಯಾನಿಂಗ್ ಮಾಡಿದ್ವಿ. ಆ್ಯಂಡ್ ನನಗೆ ಥ್ಯಾಂಕ್ಸ್ ಟು ಹರ್ಲಿಫ್ ಪ್ರಾಡಕ್ಟ್ಸ್ ಸಾಕಷ್ಟು ಎನರ್ಜಿನ ಕೊಡ್ತು. ಆ್ಯಂಡ್ ವಿ ಹ್ಯಾಡ್ ಎ ನೈಸ್ ಹೈದರಾಬಾದಿ ಗ್ಯಾಂಗ್ ಆ್ಯಸ್ ಅ ಕಂಪ್ಯಾನಿಯನ್ಸ್. ದೇ ಆರ್ ಗುಡ್ ಬಟ್ ವಿ ಎಂಜಾಯ್ಡ್. ಸೊ ಥ್ಯಾಂಕ್ಸ್ ಟು ದಿಸ್ ಅಮೇಝಿಂಗ್ ಟ್ರೆಕ್. ಆ್ಯಂಡ್ ಇವರು ನಮ್ಮದು ಶಿವಣ್ಣ. ಶಿವಣ್ಣನ ಸಹಕಾರದಿಂದ ನಮ್ಮ ಟ್ರೆಕ್ ಸಾರ್ಥಕವಾಯಿತು. ಆದರೆ ಶಿವಣ್ಣ ಊಟ ಮಾಡಲಿಲ್ಲ. ಊಟ ಮಾಡುವ ಕೊಡಿ, ಈಗ ಬೇಕಾ? ಹಾಂ, ಊಟ ಮಾಡ್ತೀರಾ? ಉಂಟು ಉಂಟು, ಕೊಳ್ಳು 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 ಕೊಳ್ಳು. ಪಾಪ ಬಡವ ಏರೆ ಕ್ಲಿಪ್. ಹಾಂ, ಕೊನೆಗೂ ವಿಡಿಯೋದಲ್ಲಿ ಹೇಳಿದ್ಮೇಲೆ ಶಿವಣ್ಣ ಊಟ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಸಾವ ಕಾಮನ್. ಡೋಂಟ್ ಯು ಥಿಂಕ್ ದ್ಯಾಟ್ ಯು ಹ್ಯಾವ್ ಟು ವಿಸಿಟ್ ವಾನ್ಸ್? Yes, of course, this is the view. This is how the road in between, and you have to take, can see this, here it is. ವಾಪಸ್ ಬರ್ತಾ ಅಲ್ಲೇ ಒಂದು ಮನೆಯಲ್ಲಿ ನಮಗೆ ರಿಫ್ರೆಶ್ಮೆಂಟ್ ಅರೇಂಜ್ ಮಾಡಿದ್ರು. ಹೀಗೆ ಮತ್ತೆ ಪುನಃ ಲೋಕಲ್ ಜೀಪ್ನಲ್ಲಿ ಸಂಸೆವರೆಗೆ ಬಂದು ಮತ್ತೆ ನಮ್ಮ ವಾಹನಗಳಲ್ಲಿ ನಾವು ನಮ್ಮ ಮನೆಯನ್ನು ತಲುಪಿದ್ವಿ.